ಈ ಸೀರೀಸಲ್ಲಿ ಗೆಲಾಡ್ರಿಯಲ್ ಅಂತ ಒಬ್ಬಳು ವಾರಿಯರ್ ಇರ್ತಾಳೆ ಅವಳ ಅಣ್ಣನು ಸಾವು ಯಾರಿಂದ ಆಗಿದೆಯೋ ಅವನನ್ನ ಹುಡುಕಿ ಕೊಲ್ತೇನೆ ಅಂತ ಶಪಥ ಮಾಡಿ ಹೋಗ್ತಾಳೆ ಕೊಂದವನು ಸಾರನ್ ಅಂತ ಒಬ್ಬ ಡಾರ್ಕ್ ಸೈಡ್ ರೂಲರ್ ಆಗಿದ್ದ ಪೊಲಿಸಿದವನು ಅವನಿಗಿಂತ ಭಯಂಕರ ಶಕ್ತಿಶಾಲಿ ಡಾರ್ಕ್ ಕಿಂಗ್ ಆಗಿದ್ದ ಸಾರನ್ ತುಂಬಾನೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಭೂಮಿಯ ಮಧ್ಯಭಾಗವನ್ನ ಸಂಪೂರ್ಣ ನಾಶ ಮಾಡ್ಬಿಟ್ಟಿದ್ದ ಅವನನ್ನ ಹುಡ್ಕೋಕ್ ಹೋದವಳಿಗೆ ಇಷ್ಟ ದಿನ ತನ್ನ ಜೊತೆಗಿದ್ದವನ ಹಾರ್ಶ್ ರಿಯಾಲಿಟಿ ಗೊತ್ತಾದ್ರೆ ಕತೆ ಇನ್ನೂ ಸೀರಿಯಸ್ ಆಗತ್ತೆ ಹೀಗಿದ್ದಾಗ ಈ ವಾರಿಯರ್ ಎಲ್ಫ್ ಗುರಿ ತಲುಪೋಕೆ ಎಷ್ಟು ಕಷ್ಟ ಪಡ್ತಾಳೆ ಅವಳ ಸಹಾಯಕ್ಕೆ ಬರುವವರು ಯಾರ್ಯಾರು ಹಂಗೆ ಅವಳಿಗೆ ಗೊತ್ತಾಗದೆ ನಡೀತಿದ್ದ ರಿಯಲ್ ಸ್ಟೋರಿ ಏನು ಅಂತ ನೋಡೋಣ ದ ಲಾರ್ಡ್ ಆಫ್ ದಿ ರಿಂಗ್ಸ್ ದ ರಿಂಗ್ಸ್ ಆಫ್ ಪವರ್ ಎಂಬ ಸೀರೀಸ್ ಅಲ್ಲಿ ಸೀರೀಸ್ ಶುರು ಆದಾಗ ಒಂದಷ್ಟು ಮಕ್ಕಳು ಆಟ ಆಡ್ತಾ ಇರ್ತಾರೆ ಆದ್ರೆ ಅಷ್ಟು ಮಕ್ಕಳಿಂದ ಬೇರೆಯಾಗಿ ಒಬ್ಬಳೇ ಒಬ್ಳು ಪುಟ್ಟ ಹುಡುಗಿ ಪೇಪರ್ ದೋಣಿ ಮಾಡ್ತಾ ಇರ್ತಾಳೆ ಅವಳ ಹೆಸರು ಗೆಲಾಡ್ರಿಯಲ್ ಅಂತ ರಾಜ ರಾಜಮನೆತನದ ಮಕ್ಕಳಾಗಿರ್ತಾರೆ ಹೀಗಿದ್ದಾಗ ಅವಳು ದೋಣಿ ಮಾಡಿ ಅದನ್ನ ನೀರಲ್ಲಿ ಬಿಡ್ತಾಳೆ ಅದು ತೇಲ್ತಾ ಹೋದ ಹಾಗೆ ಇವಳ ಮೇಲೆ ಅಸೂಯೆ ಮಾಡ್ಕೊಂಡ ಉಳಿದ ಮಕ್ಕಳು ಕಲ್ಲು ಹೊಡೆದು ಆ ದೋಣಿಯನ್ನ ಹಾಳು ಮಾಡಿಬಿಡ್ತಾರೆ ಇದರಿಂದ ಈ ಪುಟ್ಟ ಹುಡುಗಿಗೆ ತುಂಬಾನೇ ಬೇಜಾರಾಗತ್ತೆ ಒಬ್ಬಳೆ ಕೂತ್ಕೊಂಡು ಇರ್ತಾಳೆ ಆಗ ಅವಳ ಅಣ್ಣ ಬಂದು ಸಮಾಧಾನ ಮಾಡ್ತಾ ಜೀವನದ ಪಾಠಗಳನ್ನ ಹೇಳ್ತಾನೆ ಇನ್ನೊಂದು ವಿಷಯ ಏನಂದ್ರೆ ಈ ಅಷ್ಟೂ ಜನರು ಮನುಷ್ಯರ ಹಾಗೆ ಕಂಡರೂ ಮನುಷ್ಯರು ಆಗಿರ್ಲಿಲ್ಲ ಅಂದ್ರೆ ಇವರ ಕಿವಿಗಳನ್ನ ಸರಿಯಾಗಿ ನೋಡಿದ್ರೆ ಅವುಗಳ ಡಿಸೈನ್ ಬೇರೆ ರೀತಿಯಾಗಿತ್ತು ಹಾಗಾಗಿ ಇವರು ಎಲ್ಫ್ ಪ್ರಜಾತಿಯವರು ಆಗಿರ್ತಾರೆ ಇವರ ರಾಜ್ಯ ಅಂತೂ ತುಂಬಾನೇ ಸಮೃದ್ಧವಾಗಿತ್ತು ಆಗಲೇ ರಾಜ್ಯದ ಮೇಲೆ ಮೋರ್ಗೊತ್ನ ಅಟ್ಯಾಕ್ ಆಗತ್ತೆ ಅವನ ಮೇಲೆ ಯುದ್ಧ ಶುರು ಮಾಡಿ ವೆಲನಾರ್ ಬಿಟ್ಟು ಮಿಡಲ್ ಗೆ ಇವರ ದೊಡ್ಡ ಸೈನ್ಯ ಹೋಗತ್ತೆ ಅಲ್ಲಿ ನೋಡಿದ್ರೆ ಇಲ್ಲಿಯವರೆಗೆ ಕಾಣದೇ ಇದ್ದಂತಹ ಜೀವಿಗಳನ್ನ ಇವರ ವಿರುದ್ಧ ಯುದ್ಧಕ್ಕೆ ಬಳಸಿಕೊಳ್ಳಲಾಗ್ತಾ ಇತ್ತು ಅಂತ ವೆಲ್ನಾರ್ನ ವೆಲ್ನಾರ್ ನ ಸೈನ್ಯ ಆಲ್ಮೋಸ್ಟ್ ಮೋರ್ಗೊಥ್ ನ ಸೈನ್ಯವನ್ನ ಸೋಲಿಸುತ್ತೆ ಆಗ ಮಾರ್ಗೊತ್ನ ಸೈನ್ಯ ದಿಕ್ಕಪಾಲಾಗುತ್ತೆ ಆದ್ರೆ ಇವರನ್ನ ನಾಶ ಮಾಡಬೇಕು ಅನ್ನೋದು ಗೆಲಾಡ್ರಿಯಲ್ನ ಅಣ್ಣನ ಗುರಿಯಾಗಿತ್ತು ಅದೇ ಬೇರೆ ಬೇರೆಯಾಗಿದ್ದ ನ ಸೈನ್ಯವನ್ನ ಒಟ್ಟು ಮಾಡಿ ಅವರಲ್ಲಿ ತನ್ನ ಬ್ಲಾಕ್ ಮ್ಯಾಜಿಕ್ ಪವರ್ ಇಂದ ಮತ್ತಷ್ಟು ಶಕ್ತಿಗಳನ್ನ ಒಬ್ಬ ತುಂಬುತ್ತಾ ಇದ್ದ ಅವನೇ ಮಾರ್ಗೊತ್ನ ಮುಖ್ಯ ಸೇನಾಧಿಪತಿ ಸೋರನ್ ಈ ಸೋರನ್ನ ಕೊಲ್ಲೋಕೆ ಅಂತ ಗೆಲಾಡ್ರಿಯಲ್ ನ ಅಣ್ಣ ಹೋದಾಗ ಸೋರನ್ ಅವನನ್ನೇ ಕೊಂದು ಬಿಡ್ತಾನೆ ಕೊಂದಿದ್ದು ತಾನೇ ಅಂತ ತಿಳಿಸೋಕೆ ಯದೆಯಲ್ಲಿ ಒಂದು ಮಾರ್ಕ್ ಮಾಡ್ತಾನೆ ಅದು ಮತ್ತೊಂದು ಯುದ್ಧಕ್ಕೆ ಇಂಡೈರೆಕ್ಟ್ ಇನ್ವಿಟೇಷನ್ ಆಗಿರಬೇಕು ಅದರಲ್ಲೂ ಅಣ್ಣನ ಸಾವಿಗೆ ರಿವೆಂಜ್ ತಗೊಳ್ಳದೆ ಬಿಡಲ್ಲ ಅಂತ ಶಪಥ ಮಾಡಿದ ಗೆಲಾಡ್ರಿಯಲ್ ಸಣ್ಣ ಸೈನ್ಯ ತಗೊಂಡು ಹೋಗ್ತಾಳೆ ಹೀಗೆ ಸೋರನ್ನ ಹುಡುಕ್ತಾ ಹೋಗ್ತಾ ಹೋಗ್ತಾ ಎಲ್ಲಾ ಸೈನಿಕರು ಸತ್ತು ಕೊನೆಗೆ ಒಂದಷ್ಟು ಸೈನಿಕರು ಮಾತ್ರ ಗೆಲಾಡ್ರಿಯಲ್ ಜೊತೆಗೆ ಉಳ್ಕೊಂಡಿರ್ತಾರೆ ಸುಮಾರು ನದಿಗಳನ್ನ ಪರ್ವತಗಳನ್ನ ದಾಟಿದ ಮೇಲೆ ಅವರು ಒಂದು ಜಾಗಕ್ಕೆ ಬಂದು ತಲುಪಿರ್ತಾರೆ ಅಲ್ಲಿನ ಟೆಂಪರೇಚರ್ ಮೊದಲೇ ಮೈನಸ್ ಅಲ್ಲಿ ನಡೀತಾ ಇತ್ತು ಅದರ ಮೇಲೆ ಜೋರಾಗಿ ಗಾಳಿ ಬೆರೆ ಬೀಸುತ್ತೆ ಇಂತಹ ಪರಿಸ್ಥಿತಿಯಲ್ಲೂ ಅವರು ಹೆದರದೆ ನಿಂತಾಗ ಸ್ವಲ್ಪ ಸಮಯದ ನಂತರ ಅವರ ಎದುರಿಗೆ ಒಂದು ವಿಚಿತ್ರವಾದ ಜಾಗ ಕಾಣಿಸುತ್ತೆ ಅದ್ರೊಳಗೆ ಹೋಗಿ ನೋಡಿದಾಗ ತುಂಬಾನೇ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿರುವ ಟ್ರೇಸ್ ಕಾಣಿಸುತ್ತೆ ಹಾಗೆ ಕಲ್ಲಿನ ಮೇಲೆ ಅದೇ ಸಾರನ್ನ ಗುರುತು ಇರೋದು ಕಾಣಿಸುತ್ತೆ ಇಷ್ಟೆಲ್ಲ ಕಂಡ ಮೇಲೆ ತಾವು ಬಂದಿರೋ ಜಾಗದಲ್ಲಿ ಸಾರನ್ ಇದ್ದ ಅನ್ನೋದು ಗೆ ಕನ್ಫರ್ಮ್ ಆಗಿರುತ್ತೆ ಹಾಗಾಗಿ ರಾತ್ರಿ ಕಳೆದು ಬೆಳಗಾದ ಮೇಲೆ ಮತ್ತೆ ಸಾರನ್ನ ಹುಡುಕುವ ಕೆಲಸವನ್ನ ಮುಂದುವರಿಸೋದು ಅಂತ ನಿರ್ಧಾರ ಮಾಡ್ತಾಳೆ ಆದ್ರೆ ಇದಕ್ಕೆ ಅವಳ ಸೈನಿಕರ ಒಪ್ಪಿಗೆ ಇರ್ಲಿಲ್ಲ ಆದ್ರೂ ಇವಳೊಬ್ಬಳು ಸೇನಾಧಿಪತಿ ಆಗಿದ್ದಕ್ಕೆ ಎದುರು ಮಾತಾಡೋಕೆ ಆಗದೆ ಒಪ್ಪಿಕೊಳ್ತಾರೆ ಇನ್ನು ರಾತ್ರಿ ಒಬ್ಬ ವಾರಿಯರ್ ಆ ಜಾಗವನ್ನ ನೋಡ್ತಾ ತಿರುಗಾಡ್ತಾ ಇರ್ತಾನೆ ಆಗ ಅವನ ಮೇಲೆ ಒಂದು ಮಾನ್ಸ್ಟರ್ ಇಂದ ಅಟ್ಯಾಕ್ ಆಗುತ್ತೆ ಅವನು ತಪ್ಪಿಸಿಕೊಂಡು ಉಳಿದ ಸೈನಿಕರ ಜೊತೆಗೆ ಅದನ್ನ ಡಿಫೆಂಡ್ ಮಾಡೋಕೆ ನೋಡಿದ್ರೂ ಮಾನ್ಸ್ಟರ್ನ ಶಕ್ತಿಯ ಮುಂದೆ ಏನು ಮಾಡೋಕೆ ಸಾಧ್ಯ ಆಗಲ್ಲ ಅದು ದೊಡ್ಡ ದೊಡ್ಡ ಐಸ್ ಗಡ್ಡೆಗಳನ್ನ ಇವರ ಮೇಲೆ ಎಸೆದು ಒಬ್ಬೊಬ್ಬರನ್ನಾಗಿ ಸೈನಿಕರನ್ನ ಹಿಡಿದು ಎತ್ತಿ ಬಿಸಾಕ್ತಾ ಇರುತ್ತೆ ಆಗ ಬಂದ ಗೆಲ್ಲಾಡ್ರಿಯಲ್ ಕತ್ತಿ ಹಿಡಿದು ಮಾನ್ಸ್ಟರ್ನ ಕೈಗೆ ಸಿಗದ ಹಾಗೆ ತಪ್ಪಿಸಿಕೊಳ್ತಾ ಅದರ ಒಂದೊಂದೇ ಭಾಗವನ್ನ ಕತ್ತರಿಸಿ ಹಾಕ್ತಾಳೆ ನಂತರ ತಲೆಗೆ ಚುಚ್ಚಿ ದೊಡ್ಡ ದುರಂತ ತಪ್ಪಿತ್ತು ಆದ್ರೆ ಈ ಘಟನೆಯಿಂದ ಸೈನಿಕರಿಗೆ ತುಂಬಾನೇ ಭಯ ಆಗ್ಬಿಟ್ಟಿರತ್ತೆ ಶಸ್ತ್ರವನ್ನು ಅಲ್ಲೇ ನೆಲಕ್ಕಿಟ್ಟು ಇನ್ನು ಮುಂದಿನ ಹುಡುಕಾಟಕ್ಕೆ ನಾವು ಬರೋದಿಲ್ಲ ನಾಳೆ ವಾಪಸ್ ರಾಜ್ಯಕ್ಕೆ ಹೋಗ್ಬಿಡ್ತೇವೆ ಅಂತ ತಮ್ಮ ನಿರ್ಧಾರವನ್ನ ಹೇಳ್ತಾರೆ ಇನ್ನು ಮಿಡಲ್ ಅರ್ಥಲ್ಲಿ ಸ್ವಾಭಾವಿಕವಾಗಿ ಶಾಂತವಾಗಿ ತಮಗೆಲ್ಲಿ ಜೀವಕ್ಕೆ ತೊಂದರೆ ಆಗುತ್ತೋ ಅಂತ ಭಯದಿಂದ ಬದುಕುವ ಸುಮಾರಷ್ಟು ವಿಚಿತ್ರ ಪ್ರಜಾತಿಯ ಜೀವಿಗಳು ಇರ್ತಾರೆ ಹಂಗೆ ಯಾವುದೇ ರಾಜ್ಯಕ್ಕೆ ಸೇರದೆ ತಮ್ಮದೇ ಒಂದು ಪುಟ್ಟಹಳ್ಳಿ ಮಾಡಿಕೊಂಡು ಒಂದಷ್ಟು ಎಲಫ್ಸ್ ಟ್ರೈಬ್ ಜೀವನ ಮಾಡ್ತಾ ಇರ್ತಾರೆ ಅವರಿಗಂತ ಒಂದಷ್ಟು ರೂಲ್ಸ್ ಇತ್ತು ಅದರಲ್ಲಿ ಅವರಿರುವ ಆ ಜಾಗದಿಂದ ದೂರ ಕ್ರಾಸ್ ಮಾಡಿ ಹೋಗೋ ಹಾಗಿಲ್ಲ ಆದ್ರೆ ನೋರಿ ಅನ್ನೋ ಹುಡುಗಿ ಪೋಪಿ ಜೊತೆಗೆ ಮತ್ತೊಂದಷ್ಟು ಮಕ್ಕಳನ್ನ ತಗೊಂಡು ತುಂಬಾನೇ ದೂರ ಬಂದಿರ್ತಾಳೆ ಅಲ್ಲಿ ಮಕ್ಕಳೆಲ್ಲ ಹಣ್ಣು ಹಂಪಲು ಅಂತ ಸಿಕ್ಕಿರೋದನ್ನೆಲ್ಲ ಬ್ಯಾಗ್ ಅಲ್ಲಿ ತುಂಬಿಕೊಳ್ತಾ ಆಟ ಆಡ್ತಾ ಇರ್ತಾರೆ ಆಗ ನೋರಿಗೆ ಬೆಟ್ಟದ ಮೇಲೆ ಒಂದು ತೋಳ ಬಂದಿರೋದು ಕಾಣಿಸುತ್ತೆ ಹಾಗಾಗಿ ಉಳಿದ ಮಕ್ಕಳಿಗೆ ಹೇಳಿದ್ರೆ ಅವರೆಲ್ಲ ಭಯ ಬಿದ್ದು ಕೂಕೊಳ್ತಾರೆ ಅದರಿಂದ ತಾವಿರೋದು ಗೊತ್ತಾಗತ್ತೆ ಅಂತ ಅನ್ನಿಸಿ ತೋಳ ಇರೋ ವಿಷಯವನ್ನ ಪೋಪಿಗೆ ಮಾತ್ರ ಹೇಳ್ತಾಳೆ ನಂತರ ಸೈಲೆಂಟ್ ಆಗಿ ಎಲ್ಲರನ್ನು ತಗೊಂಡು ಹೊರಟು ಬಿಡ್ತಾಳೆ ಇನ್ನು ಗೆಲ್ಲಾಡ್ರಿಯಲ್ ವಾಪಸ್ ರಾಜ್ಯಕ್ಕೆ ಬಂದಿರ್ತಾಳೆ ಅವಳಿಗೆ ಇನ್ನು ಹುಡುಕಬೇಕಿತ್ತು ಹೀಗೆ ಕೈಲಾಗದವರ ಹಾಗೆ ವಾಪಸ್ ಬಂದಿದ್ದು ಅವಳಿಗೆ ಸಮಾಧಾನ ಇರ್ಲಿಲ್ಲ ಆಗ ಅವಳಿದ್ದಲ್ಲಿ ಎಲ್ರೋಂಡ್ ಬರ್ತಾನೆ ಅವನಿಗೆ ಈ ಕ್ಲೋಸ್ ಫ್ರೆಂಡ್ ಮೇಲೆ ತುಂಬಾನೇ ಕಾಳಜಿ ಇತ್ತು ಇವಳು ಹೀಗೆ ಅಣ್ಣನ ಮೇಲಿನ ಪ್ರತೀಕಾರ ಅಂತ ಹೋಗಿ ಅಣ್ಣನ ಹಾಗೇನೆ ಬೇಡ ಅನ್ನೋದು ಅವನ ಯೋಚನೆಯಾಗಿತ್ತು ಹಾಗಾಗಿ ಆದಷ್ಟು ಅವಳನ್ನ ಈ ರೀತಿಯ ಹುಚ್ಚಾಟಕ್ಕೆ ಪದೇ ಪದೇ ಹೋಗದೆ ಇರೋಕೆ ಹೇಳ್ತಾನೆ ಅದಕ್ಕೆ ಗೆಲಾಡ್ರಿಯಲ್ ಕೋಪ ಮಾಡಿಕೊಂಡು ನೀನು ರಾಜತಾಂತ್ರಿಕ ಮಾತುಗಳನ್ನ ಆಡಿ ನನ್ನ ಮೇಲೆ ಹಕ್ಕು ಚಲಾಯಿಸೋಕೆ ಬರಬೇಡ ನನಗೆ ಏನ್ ಮಾಡ್ಬೇಕು ಹೇಗೆ ಗುರಿ ತಲುಪಬೇಕು ಅನ್ನೋದು ಗೊತ್ತಿದೆ ಈಗ ರಾಜನ ಹತ್ರ ಮಾತಾಡಿ ಮತ್ತಷ್ಟು ಸೈನಿಕರ ಜೊತೆಗೆ ಅದೇ ಕೆಲಸಕ್ಕೆ ಹೊರಡ್ತೇನೆ ಅಂತ ಹೇಳಿ ಅವನ ಬಾಯಿಯನ್ನ ಮುಚ್ಚಿಸ್ತಾಳೆ ಇನ್ನು ಗೆಲಾಡ್ರಿಯಲ್ ಹಾಗೂ ಅವಳ ಸೈನಿಕರಿಗೆ ರಾಜನಿಂದ ಸನ್ಮಾನ ಇತ್ತು ಇಲ್ಲಿಯವರೆಗೆ ಉತ್ತರದ ಸೇನಾಧಿಪತಿ ಆಗಿದ್ದ ಗೆಲಾಡ್ರಿಯಲ್ಗೆ ಹಾಗೂ ಅವಳ ಜೊತೆಗಿದ್ದ ಮುಖ್ಯ ಸೈನಿಕರಿಗೆ ಅವರ ಶೂರತ್ವದ ಸಲುವಾಗಿ ಈ ಮನ ಮಾಡಲಾಗಿತ್ತು ಬರೀ ಅಷ್ಟೇ ಅಲ್ಲ ಪಶ್ಚಿಮದಲ್ಲಿರೋ ಸಮೃದ್ಧ ಪ್ರದೇಶ ವೆಲನರ್ಗೆ ಇವರು ಅಷ್ಟು ಜನರನ್ನ ರಾಜ ಕಳಿಸುವವನಾಗಿದ್ದ ಅಂದ್ರೆ ಮಿಡಲ್ ಅರ್ಥ್ ನ ಯುದ್ಧದಿಂದ ಇವರಿಗೆಲ್ಲ ರಿಟೈರ್ಮೆಂಟ್ ಕೊಟ್ಟು ಸುಖಕರ ಜೀವನ ಮಾಡುವ ಸಲುವಾಗಿ ಅಲ್ಲಿಗೆ ಕಳಿಸುವ ನಿರ್ಧಾರ ಮಾಡಿರ್ತಾನೆ ವಾಪಸ್ ಮನೆಗೆ ಹೋಗೋಕೆ ರಾಜ್ನಿಂದ ಪರ್ಮಿಷನ್ ಸಿಕ್ಕಿದ್ರು ಗೆಲ್ಲಾಡ್ರಿಯಲ್ಗೆ ತನ್ನ ಗುರಿ ತಲುಪೋಕೆ ಸಾಧ್ಯ ಆಗ್ಲಿಲ್ಲ ಅನ್ನೋ ಬೇಜಾರಿತ್ತು ಇದೇ ಯೋಚನೆ ಮಾಡ್ತಾ ಗೆಲಾಡ್ರಿಲ್ ಅಣ್ಣನ ಸ್ಮಾರಕದ ಎದುರಿಗೆ ನಿಂತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಎಲ್ರೌಂಡ್ ಬರ್ತಾನೆ ಇವಳಿಗೆ ಇನ್ನು ಗುರಿಯ ಚಿಂತೆ ಇರೋದ್ ಕಂಡು ಅದನ್ನ ಇವಳ ತಲೆಯಿಂದ ತೆಗೆದು ಹಾಕೋಕೆ ಟ್ರೈ ಮಾಡ್ತಾನೆ ನಿನ್ನ ಅಣ್ಣನ ಸಾವಿಗೆ ಪ್ರತೀಕಾರ ಅಂತ ಹೋಗಿ ನಿನ್ನ ಜೀವಕ್ಕೆ ನಿನ್ನ ಜೊತೆಗೆ ಬರುವ ಸೈನಿಕರ ಜೀವಕ್ಕೆ ಅಪಾಯ ತರಬೇಡ ವರ್ಷದಲ್ಲಿ ಸಾರನ್ನ ಕಂಡವರೇ ಇಲ್ಲ ಅವನು ಜೀವಂತ ಇದ್ದಾನೋ ಇಲ್ವೋ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೀಗೆ ಅವನನ್ನ ಹುಡುಕುವ ಸಲುವಾಗಿ ನಿನ್ನ ಇಡೀ ಜೀವನ ಕಳೆದು ಹೋಗುತ್ತೆ ಬಿಟ್ಟರೆ ಅವನು ಮಾತ್ರ ಸಿಗಲ್ಲ ಈಗ ಮಹಾರಾಜ ಹೇಳಿದ ಹಾಗೆ ನೀನು ವೆಲನ್ನರಿಗೆ ಹೋಗಿ ನೆಮ್ಮದಿಯಿಂದ ಜೀವನ ನಡೆಸು ಅಲ್ಲಿ ಬಿಟ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಮತ್ತೆ ಯಾವ ಜಾಗದಲ್ಲೂ ಸಿಗಲ್ಲ ಅಂತ ಹೇಳ್ತಾನೆ ಇವನು ಇಷ್ಟು ಹೇಳಿದ್ರು ಗೆಲಾಡ್ರಿಯಲ್ ಮಾತ್ರ ಕೇಳೋಕೆ ತಯಾರಿರ್ಲಿಲ್ಲ ನಾನು ನಿರ್ಧಾರ ಮಾಡಿಯಾಗಿದೆ ಅಣ್ಣನ ಸಾವಿಗೆ ಪ್ರತಿಕಾರ ಒಂದೇ ನನಗೆ ನೆಮ್ಮದಿ ಕೊಡೋದು ಅಂತ ತನ್ನ ನಿರ್ಧಾರವನ್ನ ಹೇಳ್ತಾಳೆ ಇನ್ನು ಲಿಂಡನ್ನ ಒಂದು ಹಳ್ಳಿಯಲ್ಲಿ ಮನುಷ್ಯರು ಜೀವನ ಮಾಡ್ತಾ ಇರ್ತಾರೆ ಆ ಜಾಗ ಕೂಡ ಎಲಫ್ಸ್ ಕಂಟ್ರೋಲ್ ಇತ್ತು ಹಾಗಾಗಿ ಎಲ್ಫ್ಸ್ ಸೈನಿಕರು ಆಗಾಗ ಅಲ್ಲಿ ತಿರುಗಾಡ್ತಾ ಇರ್ತಾರೆ ಆ ದಿನ ಬಚರ್ನ ಅಂಗಡಿಗೆ ಆರಂಡಿರ್ ಅಂತ ಒಬ್ಬ ಸೈನಿಕ ಬರ್ತಾನೆ ಅಲ್ಲಿದ್ದವರೆಲ್ಲ ಇಂತಹ ಸೈನಿಕರನ್ನ ಕಂಡ ತಕ್ಷಣ ಕೋಪ ಮಾಡಿಕೊಳ್ತಾ ಇದ್ರು ಕೆಲವೊಂದಿಷ್ಟು ಜನ ಮಾತ್ರ ಕೋಪದ ಕೈಗೆ ಬುದ್ಧಿ ಕೊಡದೆ ಮುಂದಿಂದ ಒಳ್ಳೆಯವರ ಹಾಗೆ ಸೈನಿಕರನ್ನ ಮಾತನಾಡಿಸ್ತಾ ಇರ್ತಾರೆ ಆದ್ರೆ ಈ ಆರೆಂಡಿರಿಗೆ ಅಲ್ಲಿನ ಜನರಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಬ್ರಾನ್ವಿನ್ ಮೇಲೆ ಪ್ರೀತಿ ಇತ್ತು ಅವಳಿಗೂ ಅದೇ ರೀತಿಯ ಫೀಲಿಂಗ್ಸ್ ಆರಂಡಿರ್ ಮೇಲೆ ಇತ್ತು ಹಾಗಾಗಿ ಅವಳು ಆರೆಂಡಿರ್ ಬಂದಾಗ್ಲೆಲ್ಲ ಏನಾದ್ರೂ ಒಂದು ಸಣ್ಣ ಪುಟ್ಟ ಗಿಫ್ಟ್ ಕೊಡ್ತಾ ಇರ್ತಾಳೆ ಇನ್ನು ಮಹಾರಾಜ ಎಲ್ಲ ಯುದ್ಧಗಳನ್ನ ಇಲ್ಲಿಗೆ ನಿಲ್ಲಿಸುವ ಆದೇಶ ಹೊರಡಿಸಿದ್ದ ಅಂದ್ರೆ ಲಿಂಡನ್ನ ಮನುಷ್ಯರ ಸ್ವಾತಂತ್ರ್ಯ ಅವರಿಗೆ ಕೊಟ್ಟು ಎಲ್ಲಾ ಸೈನಿಕರನ್ನ ವಾಪಸ್ ಬರಲು ಹೇಳಿ ಆದೇಶದ ಕಾಗದ ಕಳಿಸಿದ್ದ ಇದನ್ನ ಕೇಳಿ ಆರೆಂಡಿರ್ ಗೆ ಸ್ವಲ್ಪ ಬೇಜಾರು ಸ್ವಲ್ಪ ಖುಷಿಯಾಗತ್ತೆ ಬರೀ ಇವನಿಗಷ್ಟೇ ಅಲ್ಲ ಅಲ್ಲಿ ಬ್ರಾನ್ವಿನಿಗೂ ಬೇಜಾರಾಗಿತ್ತು ಅವಳಿಗೆ ಮತ್ತೆ ಭೇಟಿ ಭೇಟಿಯಾಗೋದು ಸಾಧ್ಯನೇ ಇಲ್ಲ ಅನ್ನೋದು ಚಿಂತೆಯಾಗಿತ್ತು ಇದೇ ತಲೆ ಅವಳ ಮಗನಿಗೂ ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ ಆಗಲೇ ಅಲ್ಲಿಗೆ ಆರೆಂಡಿರ್ ಬರ್ತಾನೆ ಅವನು ಕೊನೆಯದಾಗಿ ಇವಳಿಗೆ ವಿದಾಯ ಹೇಳಿ ಸ್ವಲ್ಪ ಸಮಾಧಾನದ ಮಾತುಗಳನ್ನ ಆಡಿ ಹೋಗೋಕೆ ಅಂತ ಅಲ್ಲಿಗೆ ಬಂದಿದ್ದಾಗಿತ್ತು ಇಬ್ಬರು ಎಮೋಷ್ನಲಿ ಮಾತನಾಡ್ತಾ ಇರ್ತಾರೆ ಆಗಲೇ ಮನೆ ಮುಂದೆ ಯಾರು ಬಂದಿದ್ದಾರೆ ಅಂತ ಅವಳ ಮಗ ಕರೀತಾನೆ ಮನೆಯ ಹೊರಗೆ ಅದೇ ಊರಿನ ಒಬ್ಬ ವ್ಯಕ್ತಿ ತನ್ನ ಆಕಳಿಗೆ ಮೈ ಹುಷಾರಿಲ್ಲ ಅಂತ ತಂದಿದ್ದ ಅದನ್ನ ಬ್ರಾನ್ವಿನ್ ಪರೀಕ್ಷೆ ಮಾಡ್ತಿದ್ದಾಗ ಆರೆಂಡಿರ್ ಬಂದು ನೋಡ್ತಾನೆ ಅವನು ಆಕಳ ಕೆಚ್ಚಲಿಗೆ ಕೈ ಹಾಕಿ ಹಿಂಡಿದಾಗ ಕಪ್ಪು ಲಿಕ್ವಿಡ್ ಆಚೆ ಬರುತ್ತೆ ಇದು ನಾರ್ಮಲ್ ರೋಗ ಆಗಿರ್ಲಿಲ್ಲ ಆಕಳು ಮೇಯೋಕಿ ಎಲ್ಲೋಗಿತ್ತು ಅಂತ ವಿಚಾರಿಸಿದಾಗ ಪೂರ್ವದ ಓಡನ್ಗೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಹಾಗಾಗಿ ಆರೆಂಡಿರ್ ಅದೇ ಜಾಗಕ್ಕೆ ಹೋಗುವ ನಿರ್ಧಾರ ಮಾಡ್ತಾನೆ ಅವನನ್ನ ಒಬ್ಬನೇ ಕಳಿಸೋಕೆ ಧೈರ್ಯ ಸಾಕಾಗದೆ ಬ್ರಾನ್ವಿನ್ ತಾನೂ ಕೂಡ ಅವನ ಜೊತೆಗೇನೆ ಹೋಗ್ತಾಳೆ ಬ್ರಾನ್ವಿನ್ ಆ ಕಡೆ ಹೋಗಿದ್ದೆ ಅವಳ ಮಗ ತೀಯೋ ಫ್ರೆಂಡ್ ಜೊತೆಗೆ ಬಾರ್ನ್ ಹೌಸ್ಗೆ ಹೋಗ್ತಾನೆ ಅಲ್ಲಿ ಅವನು ಅಡಗಿಸಿ ಇಟ್ಟಿದ್ದ ಒಂದು ವಿಚಿತ್ರ ವಸ್ತುವನ್ನು ಫ್ರೆಂಡ್ ಗೆ ಕಾಣಿಸ್ತಾನೆ ಆ ವಸ್ತು ಸಾರಮ್ನ ಮಾರ್ಕ್ ಇರುವಂತಹ ವಸ್ತು ಆಗಿತ್ತು ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ಗೆ ಬಳಸಿರುವ ಹಾಗೆ ಎಫೆಕ್ಟ್ಗಳನ್ನ ಆಗಾಗ ಹೊರಗೆ ಹಾಕ್ತಾ ಇರುತ್ತೆ ಇಂದು ಮಹಾರಾಜ ಹಾಗೂ ಆಲ್ರಾಂಡ್ ಗೆ ಇರೋ ಹಠದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಆದ್ರೆ ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕ್ಕಿಂತ ಹೆಚ್ಚಿನದಾಗಿ ಒಂದು ಮುಖ್ಯ ಕೆಲಸ ಆಗೋದಿದೆ ಅಂತ ಮಹಾರಾಜ ಒಬ್ಬ ಮಹಾನ್ ಕಲಾಕಾರನ ಬಗ್ಗೆ ಹೇಳ್ತಾನೆ ಅವನು ಕೆಲಬೃಂಬೋರ್ ಅಂತ ತುಂಬಾ ಹಳೆಯ ಪ್ರಸಿದ್ಧ ಕಲಾಕಾರ ಆಗಿದ್ದ ಈಗ ಅವನಿಂದ ಒಂದು ಉತ್ತಮ ಹಾಗೂ ರಾಜ್ಯಕ್ಕೆ ಅತ್ಯಂತ ಅವಶ್ಯಕವಾಗಿರುವಂತಹ ಆವಿಷ್ಕಾರ ಆಗೋದಿತ್ತು ಅದನ್ನ ಪೂರ್ಣ ಮಾಡೋದಿಕ್ಕೆ ಪರಿಣಿತಿ ಹೊಂದಿದ ಕಾರ್ಮಿಕರ ಅವಶ್ಯಕತೆ ಇತ್ತು ಇದೆಲ್ಲ ಕೆಲಸ ಕೆಲಬೃಂಬೋರ್ ಒಬ್ಬನಿಂದ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಅವನಿಗೆ ಸಹಾಯ ಮಾಡುವ ಸಲುವಾಗಿ ಮಹಾರಾಜ ಎಲ್ರೋಡ್ಗೆ ಜವಾಬ್ದಾರಿ ವಹಿಸ್ತಾನೆ ಅಲ್ಲಿ ಆಡನ್ಗೆ ಹೋಗ್ತಿದ್ದಾಗ ಆರಿಂಡೀರ್ ಅಲ್ಲಿನ ಜನರ ಬಗ್ಗೆ ಬ್ರಾನ್ವಿನ್ ಹತ್ರ ಕೇಳ್ತಾನೆ ಅದಕ್ಕೆ ಬ್ರಾನ್ವಿನ್ ನಾನು ಹುಟ್ಟಿದ್ದು ಅಲ್ಲೇ ಜನ ತುಂಬಾ ಒಳ್ಳೆಯವರು ಅಂತ ಹೇಳಿದ್ರೆ ಆರಿಂಡೀರ್ ಇದಕ್ಕೆ ವಿರುದ್ಧವಾಗಿ ಹೇಳ್ತಾನೆ ಅಲ್ಲಿನವರಲ್ಲಿ ಸುಮಾರಷ್ಟು ಜನ ಮಾರ್ಗೋತನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತವರು ಒಳ್ಳೆಯವರಲ್ಲ ಅಂತ ಅವಳಿಗೆ ಕೋಪ ಬರೋ ಹಾಗೆ ಹೇಳಿಬಿಡ್ತಾನೆ ಆದ್ರೆ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಹಳ್ಳಿ ಹತ್ರ ಹೋಗಿ ನೋಡಿದ್ರೆ ಇವರಿಗೆ ಆಘಾತ ಆಗೋ ಹಾಗೆ ಆ ಹಳ್ಳಿಯ ಪರಿಸ್ಥಿತಿ ಬದಲಾಗಿರುತ್ತೆ ಇನ್ನು ಸೈನಿಕರನ್ನ ವೆಲನರ್ಗೆ ಕಳಿಸಲಾಗಿತ್ತು ಎಲ್ಲರ ಹತ್ತಿರ ಇದ್ದ ಆಯುಧವನ್ನ ಕವಚವನ್ನ ತೆಗೆದು ಸಮುದ್ರ ದ್ವಾರದ ಹತ್ತಿರ ತರಲಾಗತ್ತೆ ಆಕಾಶದಲ್ಲಿ ಆಶ್ಚರ್ಯ ಆಗುವಂತೆ ಸುಮಾರಷ್ಟು ಧೂಮಕೆತ್ತುಗಳು ಹಾದು ಹೋಗ್ತಿರ್ತವೆ ಹೀಗಿದ್ದಾಗ ದ್ವಾರದಿಂದ ಎಲ್ಲಾ ಸೈನಿಕರು ದಾಟಿ ಗೆಲಾಡ್ರಿಯಲ್ ಒಬ್ಬಳೆ ಉಳಿದಿರ್ತಾಳೆ ಆ ಕಡೆಯಿಂದ ಸೈನಿಕ ಅವಳನ್ನ ಬರೋದಿಕ್ಕೆ ಕರಿತಾ ಇದ್ರೂ ಗೆಲಾಡ್ರಿಯಲ್ ಹೋಗಲ್ಲ ತನ್ನ ಮನಸ್ಸನ್ನ ಬದಲಾಯಿಸಿ ಸೀದಾ ಸಮುದ್ರಕ್ಕೆ ಹಾರಿಬಿಡ್ತಾಳೆ ಇನ್ನು ಇದೇ ಧೂಮಕೇತುಗಳು ಹಾರಿ ಭೂಮಿಗೆ ಬಂದು ಬಿದ್ದಾಗ ದೊಡ್ಡ ಬೆಂಕಿಯ ಕಂದಕ ಉಂಟಾಗಿರುತ್ತೆ ಅದರಲ್ಲಿ ವಿಚಿತ್ರವಾದ ವಿಷಯ ಏನಂದ್ರೆ ಆ ಕಂದಕದ ಮಧ್ಯದಲ್ಲಿ ಒಬ್ಬ ದೈತ್ಯ ಪ್ರಜ್ಞೆಯಿಲ್ಲದಿರುವ ಸ್ಥಿತಿಯಲ್ಲಿ ಮಲ್ಕೊಂಡಿರ್ತಾನೆ ಅದೇ ಕಂದಕದ ಹತ್ತಿರಕ್ಕೆ ನೋರಿ ಹಾಗೂ ಪೋಪಿ ಬಂದಿರ್ತಾರೆ ನೋರಿಗೆ ಕಂದಕದ ಮಧ್ಯದಲ್ಲಿರುವ ದೈತ್ಯನ ಬಗ್ಗೆ ತಿಳಿದುಕೊಳ್ಳೋ ಕುತೂಹಲ ಇದ್ರೆ ಪೋಪಿಗೆ ತುಂಬಾನೇ ಭಯ ಆಗ್ಬಿಟ್ಟಿರತ್ತೆ ನೋರಿನ ತಗೊಂಡು ಅಲ್ಲಿಂದ ಹೋಗೋಕೆ ನೋಡ್ತಾಳೆ ಆಗ್ಲೇ ನೋರಿ ಕಾಲ್ ಜಾರಿ ಕಂದಕಕ್ಕೆ ಬಿದ್ದು ಹೋಗ್ತಾಳೆ ಕಂದಕದಲ್ಲಿ ಬೆಂಕಿ ಉರಿತಾ ಇರೋದ್ರಿಂದ ಮೈಯೆಲ್ಲ ಸುಡಬಹುದು ಅಂತ ಅಂದುಕೊಂಡ್ರೆ ಅಲ್ಲಿದ್ದ ಬೆಂಕಿ ತಣ್ಣಗಿತ್ತು ಸರಿ ಹಾಗಿದ್ರೆ ಮಧ್ಯದಲ್ಲಿ ಮಲ್ಕೊಂಡಿರೋ ದೈತ್ಯನ ಕಥೆ ಏನಂತ ನೋಡೋದಕ್ಕೆ ನೋರಿ ಅಲ್ಲಿಗೆ ಹೋಗ್ತಾಳೆ ಪೋಪಿ ಈಗಲೂ ವಾಪಸ್ ಬರೋಕೆ ಹೇಳ್ತಾ ಇರ್ತಾಳೆ ಆಗ್ಲೇ ಒಂದೇ ಸಲಕ್ಕೆ ಎದ್ದು ಇವಳ ಕೈಯನ್ನ ಗಟ್ಟಿಯಾಗಿ ಹಿಡಿದ ದೈತ್ಯ ಜೋರಾಗಿ ಕೂಕ್ಕೊಳ್ತಾನೆ ಅವನ ಕೂಗಾಟಕ್ಕೆ ಜೋರಾಗಿ ಗಾಳಿ ಬೀಸಿ ಅಲ್ಲಿದ್ದ ಬೆಂಕಿ ನಂದಿ ಹೋಗತ್ತೆ ಅವನ ಆರ್ಭಾಟಕ್ಕೆ ಭಯ ಬಿದ್ದ ನೋರಿ ಕೂಡ ಕೂಕೊಳ್ತಾಳೆ ಅದೇ ಸ್ವಲ್ಪ ಸಮಯಕ್ಕೆ ಮತ್ತೆ ದೈತ್ಯ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಬಾಕಿ ಎಲ್ಲಾನು ಮೊದಲಿನ ಸ್ಥಿತಿಗೆ ಬರುತ್ತೆ ಈಗ ಅವನನ್ನ ಹಾಗೆ ಬಿಟ್ಟು ಹೋಗೋಕೆ ನೋರಿಗೆ ಮನಸ್ಸು ಒಪ್ಪಲ್ಲ ಹಾಗಾಗಿ ಗಾಡಿಯಲ್ಲಿ ಅವನನ್ನ ಕೂರಿಸಿಕೊಂಡು ಮತ್ತೊಂದು ಸೇಫ್ ಆಗಿರುವಂತಹ ಜಾಗಕ್ಕೆ ತಂದು ಅಡಗಿಸಿ ಇಡ್ತಾರೆ ಇನ್ನು ಆರೆಂಡಿರ್ ಹಾಗೂ ಬ್ರಾನ್ವಿನ್ ಹಳ್ಳಿಯ ಒಳಗೆ ಬಂದಿರ್ತಾರೆ ಅಲ್ಲಿ ನೋಡಿದ್ರೆ ಭೂಕಂಪ ಆಗಿರೋ ಹಾಗೆ ಎಲ್ಲಾ ನಾಶ ಆಗಿತ್ತು ಹಾಗೆ ಒಂದು ಮನೆಗೆ ಹೋದಾಗ ಅವರಿಗೆ ಸುರಂಗ ಕಾಣಿಸುತ್ತೆ ಅದೇನೂ ಭೂಕಂಪದಿಂದ ಉಂಟಾಗಿರೋ ಹಾಗೆ ಕಾಣ್ತಾ ಇರಲಿಲ್ಲ ಹಾಗಾಗಿ ಇದ್ರ ಹಿಂದೆ ಮತ್ತೇನೋ ಇದೆ ಇದರಿಂದ ಪ್ರತಿ ಹಳ್ಳಿಯವರಿಗೂ ಅಪಾಯ ಇದೆ ಅಂತ ಆರೆಂಡಿರ್ಗೆ ಅನ್ಸುತ್ತೆ ಬ್ರಾನ್ವಿನ್ ಹತ್ತಿರ ಅವಳ ಹಳ್ಳಿಯ ಜನರಿಗೆ ಇದ್ರ ಬಗ್ಗೆ ತಿಳಿಸಿ ಅಲ್ಲಿಂದ ಬೇರೆ ಜಾಗಕ್ಕೆ ಸ್ಥಳಾಂತರ ಆಗೋದಿಕ್ಕೆ ಹೇಳು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ ನಂತರ ತಾನೊಬ್ಬನೇ ಆ ಸುರಂಗದಲ್ಲಿ ಹಿಡಿದೋಗ್ತಾನೆ ಇನ್ನು ಆಲ್ರಾಂಡ್ ಹಾಗೂ ಕೆಲಬ್ರಿಂಬೋರ್ ಮುಂದೆ ಮಾಡ್ಬೇಕಿರೋ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಈ ಸಲ ಕೆಲಬ್ರಿಂಬೋರ್ ಒಂದು ಮಿನಾರನ್ನ ಮಾಡೋಕೆ ಹೊರಟಿದ್ದ ಅದರಲ್ಲಿ ವಿಶೇಷ ಆಯುಧಗಳನ್ನ ತಯಾರಿಸಿ ಇಡೀ ಮಿಡಲ್ ಅರ್ಥ ಹೆಸರು ಮಾಡುವ ಯೋಚನೆ ಇಟ್ಕೊಂಡಿದ್ದ ಆದರೆ ಈ ಮಿನಾರನ್ನ ಕೆಲವೇ ದಿನಗಳಲ್ಲಿ ಮಾಡಬೇಕಿತ್ತು ಅದಕ್ಕೆ ಲೆಕ್ಕ ಸಿಗದಷ್ಟು ಕಾರ್ಮಿಕರ ಅವಶ್ಯಕತೆ ಕೆಲಬ್ರಿಂಬೋರ್ಗೆ ಇತ್ತು ಹಾಗಾಗಿ ಅಂತಹ ಒಳ್ಳೆಯ ಕಾರ್ಮಿಕರನ್ನ ತಂದುಕೊಡು ಅಂತ ಕೆಲಬ್ರಿಂಬೋರ್ ಎಲ್ರೋಂಡ್ ಹತ್ರ ಕೇಳಿಕೊಳ್ತಾನೆ ಅದಕ್ಕೆ ಎಲ್ರೋಂಡ್ ಕೆಲಬ್ರಿಂಬೋರ್ನ ತಗೊಂಡು ಎರೋಗಾನ್ ನಿಂದ ಕಾಜಮ್ಗೆ ಹೋಗ್ತಾನೆ ಅಲ್ಲಿ ಎಲ್ರೋಂಡನ ಆಪ್ತ ಸ್ನೇಹಿತನ ರಾಜ್ಯ ಇರುತ್ತೆ ಅವರೆಲ್ಲ ಕುಬ್ಜರಾಗಿದ್ರು ಇಂತಹ ಕೆಲಸವನ್ನ ಮಾಡೋದು ಅವರಿಂದ ಮಾತ್ರ ಸಾಧ್ಯ ಆಗೋ ಮಾತಾಗಿತ್ತು ಹಾಗಾಗಿ ಅವರ ರಾಜ್ಯದ ಮುಖ್ಯ ದ್ವಾರದ ಮುಂದೆ ಎಲ್ರೋಂಡ್ ಹಾಗೂ ಕೆಲಬ್ರಿಂಬರು ಬಂದು ನಿಂತುಕೊಳ್ತಾರೆ ಮೊದಲಿಗೆ ದ್ವಾರ ತೆಗೆಯಿರಿ ಡ್ಯೂರಿನ ಆಪ್ತ ಗೆಳೆಯ ಎಲ್ರೋಂಡ್ ಬಂದಿದ್ದೇನೆ ಅಂತ ಎಲ್ರೋಂಡ್ ಹೇಳಿದ್ರೆ ಒಳಗಿಂದ ದ್ವಾರ ತೆಗೆಯಲ್ಲ ಅಂತ ಉತ್ತರ ಬರುತ್ತೆ ಆಗ ಎಲ್ರಾಂಡ್ ಒಳಗಿದ್ದವರಿಗೆ ನಿಮ್ಮ ರಾಜನ ಹತ್ರ ಹೇಳಿ ಅವನಿಗೆ ಎಲ್ರಾಂಡ್ ಶಕ್ತಿ ಪರೀಕ್ಷೆಯ ಸವಾಲು ಹಾಕಿದ್ದಾನೆ ಅಂತ ಹೇಳಿದಾಗ ಪಟ್ ಅಂತ ದ್ವಾರ ತೆಗಿತಾರೆ ಎಲ್ರಾಂಡ್ ಕೆಲಬ್ರಿಂಬೋರ್ನ ಅಲ್ಲಿಂದ ಕಳಿಸಿ ತಾನು ಒಳಕ್ ಹೋಗ್ತಾನೆ ಅದೇ ಒಳಗೆ ಆ ಡಾರ್ಪ್ಸ್ ರಾಜ್ಯ ತುಂಬನೇ ಹೋಗಿತ್ತು ಇಲ್ಲಿಯವರೆಗೆ ಯಾವ ರಾಜ್ಯ ಕೂಡ ಮಾಡದಷ್ಟು ಕಷ್ಟದ ಕೆಲಸಗಳನ್ನ ಅಲ್ಲಿನ ಕುಳ್ಳ ಕಾರ್ಮಿಕರು ಮಾಡಿರ್ತಾರೆ ಅದರಿಂದ ಕಲ್ಲಿನ ಬೆಟ್ಟದ ಒಳಗಿರುವ ಆ ರಾಜ್ಯ ಒಂದು ಅದ್ಭುತ ಹಾಗೆ ಕಾಣ್ತಾ ಇರತ್ತೆ ಇನ್ನು ಸವಾಲನ್ನ ಎದುರಿಸೋಕೆ ಸ್ವತಃ ಡ್ಯೂರಿನ್ ಬಂದಿದ್ದ ಅವನು ಡ್ಯೂರಿನ್ ರಾಜರುಗಳಲ್ಲಿ ಮೂರನೆಯವನಾಗಿದ್ದ ಗೆಳೆಯ ಅಂತಾನು ನೋಡದೆ ಕೋಪದಿಂದ ಸವಾಲನ್ನ ಶುರು ಮಾಡಿಸ್ತಾನೆ ಇನ್ನು ನೋಡಿ ಅದೇ ದೈತ್ಯನನ್ನ ಅಡಗಿಸಿಟ್ಟ ಜಾಗಕ್ಕೆ ಹೋಗಿರ್ತಾಳೆ ಆದ್ರೆ ಅಲ್ಲೂ ನೋಡಿದ್ರೆ ಅವನು ಇರೋದೇ ಇಲ್ಲ ಪಕ್ಕದಲ್ಲೇ ಏನೋ ಚಿತ್ರ ಬಿಡಿಸ್ತಾ ಇರ್ತಾನೆ ಇವಳನ್ನ ಕಂಡು ಗಾಬರಿಯಾಗಿ ಮತ್ತೆ ಅದೇ ರೀತಿ ಜೋರಾಗಿ ಕೂಕೊಳ್ತಾನೆ ಸುತ್ತಮುತ್ತ ಜೋರಾಗಿ ಗಾಳಿ ಬೀಸುತ್ತೆ ಮರಗಳೆಲ್ಲ ಅವರನ್ನೇ ಕವರ್ ಮಾಡ್ತವೆ ನಂತರ ಬಂದಿದ್ದು ನೋರಿ ಅಂತ ಗೊತ್ತಾಗಿ ಮತ್ತೆ ಶಾಂತ ಸ್ಥಿತಿಗೆ ಬರ್ತಾನೆ ಹಾಗೆ ಅವಳು ತಂದುಕೊಟ್ಟದ್ದನ್ನ ಗಬಗಬ ಅಂತ ತಿಂತಾನೆ ಇವಳು ಇಲ್ಲಿ ದ್ರೆಹಳ್ಳಿಯಲ್ಲಿ ಇವಳ ತಂದೆ ಅತಿಯಾಗಿ ಕೆಲಸ ಮಾಡೋಕ್ ಹೋಗಿ ಕಾಲು ಮುರ್ಕೊಂಡ್ಬಿಡ್ತಾನೆ ಈ ವಿಷಯವನ್ನ ನೋರಿಗೆ ಪೋಪಿ ಬಂದು ಹೇಳಿ ಕರ್ಕೊಂಡು ಹೋಗ್ತಾಳೆ ಇನ್ನು ಸಮುದ್ರದಲ್ಲಿ ಈಜಿತಾ ಬಂದಿದ್ದ ಗೆಲಾಟ್ರಿಯಲ್ಗೆ ಮುರಿದು ಹೋದ ತೆಪ್ಪದಲ್ಲಿ ತೇಲ್ಕೊಂಡು ಹೋಗ್ತಿದ್ದ ಒಂದಷ್ಟು ಜನ ಸಹಾಯ ಮಾಡ್ತಾರೆ ಇವಳನ್ನ ತೆಪ್ಪದ ಮೇಲೆ ಕರ್ಕೊಳ್ತಾರೆ ಆದ್ರೆ ಇವಳೊಬ್ಳು ಎಲ್ಫ್ ಅಂತ ಗೊತ್ತಾದಾಗ ಇವಳ ಮೇಲಿದ್ದ ಕರುಣೆಯೆಲ್ಲ ಇಳಿದು ಅಫೆಂಡ್ ಆಗ್ತಾರೆ ಇವಳಿಗೆ ಮತ್ತೆ ಸಮುದ್ರಕಾರಿ ಎಲ್ಲಾದ್ರೂ ಹೊರಟು ಬಿಡು ಅಂತ ಒತ್ತಾಯ ಮಾಡ್ತಾರೆ ಆಗ್ಲೇ ಸಮುದ್ರದ ದೊಡ್ಡ ಮಾನ್ಸ್ಟರ್ ಇಂದ ಅವರ ತೆಪ್ಪದ ಮೇಲೆ ಅಟ್ಯಾಕ್ ಆಗುತ್ತೆ ಅಷ್ಟರಲ್ಲಿ ಗೆಲಾಡ್ರಿಯಲ್ ಅನ್ನ ಸಮುದ್ರದಲ್ಲಿ ತಳ್ಳಿ ಬಿಡಲಾಗುತ್ತೆ ಆ ದೈತ್ಯ ಮಾನ್ಸ್ಟರ್ ತೆಪ್ಪವನ್ನ ಒಂದೇ ಕ್ಷಣದಲ್ಲಿ ತುಂಡು ಮಾಡಿ ಅಲ್ಲಿಂದ ಹೊರಟು ಬಿಡತ್ತೆ ಈ ದುರಂತದಲ್ಲಿ ತೆಪ್ಪದಲ್ಲಿದ್ದ ಒಬ್ಬನೇ ಒಬ್ಬ ಯುವಕ ಉಳ್ಕೊಂಡಿದ್ದ ಅವನು ಗೆ ಕೈ ಕೊಟ್ಟು ಮತ್ತೆ ಮೇಲಕ್ಕೆ ತಗೊಳ್ತಾನೆ ಅವನ ಹೆಸರು ಹೆಲ್ಪ್ ಬ್ರ್ಯಾಂಡ್ ಅಂತ ಆಗಿತ್ತು ಅಲ್ಲಿ ಸವಾಲು ಜೋರಾಗಿ ನಡೀತಾ ಇರತ್ತೆ ಡ್ಯೂರಿನ್ ಒಂದಾದ ಮೇಲೋದ್ರಂತೆ ಕಲ್ಲುಗಳನ್ನ ಒಂದೇ ಏಟಿಗೆ ಒಡಿತಾ ಹೋದ್ರೆ ಅದೇ ರೀತಿ ಎಲ್ರೌಂಡ್ ಕೂಡ ಒಡಿತಾ ಹೋಗ್ತಾನೆ ಇದೇ ಸುಮಾರು ಹೊತ್ತು ನಡೆದಾಗ ಗೆಳೆಯನ ಮುಂದೆ ಮತ್ತು ಜಿದ್ದನ್ನ ಮುಂದುವರೆಸೋದು ಬೇಡ ಅಂತ ಎಲ್ರಂಡ್ ಸೋತು ಬಿಡ್ತಾನೆ ಆಗ ಡ್ಯೂರಿನ್ ಎಲ್ರೌಂಡ್ಗೆ ಅಲ್ಲಿಂದ ಹೊರಡೋಕೆ ಹೇಳಿದಾಗ ದ್ವಾರದವರೆಗೆ ಕೊಡಲು ಎಲ್ರೌಂಡ್ ಡ್ಯೂರಿನ್ ಹತ್ರ ಕೇಳ್ಕೊಳ್ತಾನೆ ಅದಕ್ಕೆ ಒಪ್ಪಿಕೊಂಡ ಡ್ಯೂರಿನ್ ಎಲ್ರಾಂಡ್ ಕಳಿಸಿಕೊಡೋದಕ್ಕೆ ಅಂತ ಹೋಗ್ತಿದ್ದಾಗ ಇಬ್ಬರಲ್ಲೂ ಮತ್ತೆ ಮನಸ್ತಾಪ ಉಂಟಾಗತ್ತೆ ಇದು ಶುರು ಆಗಿದ್ದೇನೆ ಅಂತ ನೋಡಿದ್ರೆ ಡ್ಯೂರಿನ್ ನ ಮದುವೆಗೆ ಮಕ್ಕಳ ನಾಮಕರಣಕ್ಕೆ ಅಂತ ಯಾವ ಫ್ಯಾಮಿಲಿ ಫಂಕ್ಷನ್ಗೂ ಎಲ್ರಾಂಡ್ ಬರೆದಿದ್ದಕ್ಕೆ ಗೆ ಎಲ್ರ ಮೇಲೆ ಕೋಪ ಬಂದಿತ್ತು ಹಾಗಾಗಿ ಇಷ್ಟೊತ್ತು ಮುಖವನ್ನ ಗಂಟಾಕೊಂಡಿದ್ದ ಅದೇ ಎಲ್ರೋಂಡ್ ಅವನನ್ನ ಸಮಾಧಾನ ಮಾಡಿ ಕ್ಷಮೆ ಕೇಳಿದಾಗ ಡ್ಯೂರಿನ್ ನ ಮನಸ್ಸು ಸ್ವಲ್ಪ ಕರಗತ್ತೆ ಹಾಗೆ ಹೆಂಡತಿ ಮಕ್ಕಳನ್ನ ಭೇಟಿ ಮಾಡಿಸುವ ಸಲುವಾಗಿ ಎಲ್ರಾಂಡ್ನ ತಗೊಂಡು ಹೋಗ್ತಾನೆ ಇನ್ನು ಸಮುದ್ರದಲ್ಲಿದ್ದ ಗೆ ಮಿಡಲ್ ಹೋಗೋದು ಹೇಗೆ ಅನ್ನೋದೇ ಚಿಂತೆ ಆಗಿತ್ತು ಅವಳು ಸಿಡಿಮಿಡಿ ಆಗ್ತಾ ತೆಪ್ಪುವನ್ನ ಜೋರಾಗಿ ನಡೆಸುವ ಹಾಗೆ ತಯಾರಿ ಮಾಡ್ತಿದ್ದದ್ದನ್ನ ಕಂಡ ಹೆಲ್ಬ್ರೆಂಡ್ ಅವಳಾತರ ಸಮಸ್ಯೆ ಏನಾಗಿದೆ ಅಂತ ಕೇಳ್ತಾನೆ ಅದಕ್ಕೆ ಅವಳು ಸುತ್ತಿ ಬಳಸಿ ಗುರಿ ತಲುಪೋಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಅಂತ ಹೇಳ್ತಾ ಹೋದ ಹಾಗೆ ಇವಳಿಗೆ ಮಾರ್ಗೋಥನ ಸೈನಿಕರನ್ನ ಕೊಲ್ಲುವ ಯೋಜನೆ ಇದೆ ಅಂತ ಅವನಿಗೆ ಗೊತ್ತಾಗತ್ತೆ ಅದೇ ರೀತಿ ಹೆಲ್ಬ್ರ್ಯಾಂಡ್ ಕೂಡ ಅವರಿಂದ ತೊಂದರೆ ಅನುಭವಿಸಿ ಈಗ ದೇಶಾಂತರ ಅಲಿತಾ ಇದ್ದಿದ್ದಕ್ಕೆ ಅವನಿಗೆ ಆ ಸೈನಿಕರು ಎಲ್ಲಿರ್ತಾರೆ ಅನ್ನೋದು ಗೊತ್ತಿತ್ತು ಹಾಗಾಗಿ ಗೆಲ್ಲಾಡ್ರಲ್ ಆ ಸೈನಿಕರು ಇರೋ ಜಾಗವನ್ನು ತೋರಿಸೋಕೆ ಹೆಲ್ಬ್ರ್ಯಾಂಡ್ ಹತ್ರ ಹೇಳ್ತಾಳೆ ಇನ್ನು ಮತ್ತೆ ಹಳ್ಳಿಗೆ ಬಂದ ಬ್ರಾನ್ವಿನ್ ಹತ್ತಿರ ಓಡನ್ನ ಹಳ್ಳಿಯಲ್ಲಿ ನಡೆದ ದುರಂತದ ಬಗ್ಗೆ ಹೇಳ್ತಾಳೆ ಅಲ್ಲಿದ್ದ ಎಲ್ಲರನ್ನು ಎಚ್ಚರಿಸೋಕೆ ಪ್ರಯತ್ನ ಮಾಡ್ತಾಳೆ ಆದ್ರೆ ಒಬ್ರು ಇವಳ ಮಾತನ್ನ ನಂಬಲ್ಲ ಬದಲಿಗೆ ಎಲ್ಫು ಮಾತು ಕೇಳ್ಕೊಂಡು ನಮ್ಮನ್ನೆಲ್ಲ ದಾರಿ ತಪ್ಪಿಸೋಕೆ ನೋಡ್ತಿದ್ದಾಳೆ ಅಂತ ಬೈದು ಬಿಡ್ತಾರೆ ಇನ್ನು ಮನೆಯಲ್ಲಿ ಫ್ಲೋರ್ ಕೆಳಗಡೆ ಶಬ್ದ ಆಗ್ತಿರೋದು ಥಿಯೋಗೆ ತಲೆ ಬಿಸಿ ಮಾಡಿತ್ತು ಕೆಳಗಡೆ ಇಲಿಗಳ ಕಾಟ ಅಂತ ಅಂದುಕೊಂಡು ಇಂದ ನೆಲಕ್ಕೆ ಹೊಡೆದು ವುಡನ್ ಫ್ಲೋರ್ ಅನ್ನ ಒಡೆದಾಕ್ತಾನೆ ಆದ್ರೆ ಅಲ್ಲಿ ಇದ್ದದ್ದು ಇಲಿಯಾಗಿರ್ಲಿಲ್ಲ ಬದಲಿಗೆ ಬೇರೇನೋ ಆಗಿತ್ತು ಅದೇ ಸುರಂಗದಲ್ಲಿ ಹೋದ ಆರಿಂಡಿಯರ್ ಗೆ ಸಂಕಷ್ಟ ಎದುರಾಗಿರುತ್ತೆ ಅವನು ಸುರಂಗದಲ್ಲಿ ಹೋಗ್ತಾ ಇದ್ದ ಹಾಗೇನೆ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಒಂದು ವಿಚಿತ್ರ ಜೀವಿ ಬರುತ್ತೆ ಅದು ಸರಿಯಾಗಿ ಕಾಣ್ತಾ ಇರಲಿಲ್ಲ ಆದ್ರೆ ಅದರಿಂದ ತನ್ನ ಜೀವಕ್ಕೆ ಅಪಾಯ ಇದೆ ಅನ್ನೋದು ಆರಿಂಡಿಯರ್ ಗೆ ಕನ್ಫರ್ಮ್ ಆಗಿತ್ತು ಹಾಗಾಗಿ ಸುರಂಗದ ಮತ್ತೊಂದು ಕಡೆ ನುಸುಳಿ ತಪ್ಪಿಸಿಕೊಳ್ತಾನೆ ಆದ್ರೆ ಆರಿಂಡರ್ ಇಷ್ಟು ಮಾಡಿ ಸುಧಾರಿಸಿಕೊಳ್ಳುವ ಅಂತ ಕೂತಾಗ ಅವನನ್ನ ಯಾರೋ ಎಳ್ಕೊಂಡು ಬಿಡ್ತಾರೆ ಇನ್ನು ಹಳ್ಳಿಯವರನ್ನ ಕನ್ವಿನ್ಸ್ ಮಾಡೋಕೆ ಸಾಧ್ಯ ಆಗದೆ ಬ್ರಾನ್ವಿನ್ ಮನೆಗೆ ಬಂದಿರ್ತಾಳೆ ಅಲ್ಲಿ ನೋಡಿದ್ರೆ ಯಾರೋ ಅಟ್ಯಾಕ್ ಮಾಡಿದ ಹಾಗೆ ಸಾಮಾನೆಲ್ಲ ಚೆಲ್ಲಾ ಪಿಲ್ಲಿಯಾಗಿ ಬಿದ್ದಿರುತ್ತೆ ಹಾಗೆ ಫ್ಲೋರ್ ಒಡೆದು ದೊಡ್ಡದಾಗಿ ಓಪನ್ ಆಗಿರುತ್ತೆ ಗಾಬರಿಯಿಂದ ಥಿಯೋ ಎಲ್ಲಿದ್ದಾನೆ ಅಂತ ಕೂಗಿ ಕರಿತಾಳೆ ಆಗ ಅವನು ಚಿಮಣಿಯಿಂದ ತಲೆಯನ್ನ ಹೊರಗಾಕಿ ತಾನಿರೋದನ್ನ ಕಾಣಿಸ್ತಾನೆ ಇವಳು ಮಗನ ಜೊತೆಗೆ ಏನಾಯ್ತು ಅಂತ ಮಾತಾಡ್ತಾ ಇರ್ತಾಳೆ ಅಷ್ಟರಲ್ಲಿ ನೆಲದ ಅಡಿಯಿಂದ ಮತ್ತೆ ದೊಡ್ಡದಾಗಿ ಸದ್ದು ಕೇಳಿಸುತ್ತೆ ಇನ್ನೇನು ಹೆಲ್ಪ್ ಗೆ ಯಾರನ್ನಾದ್ರೂ ಕರೀಬೇಕು ಅಂತ ಹೋಗುವವಳು ಆಗಿರ್ತಾಳೆ ಆದ್ರೆ ಏನೋ ಅನಿಸಿ ಕಪಾಟಿನ ಒಳಗೆ ಅಡಗಿಕೊಳ್ತಾಳೆ ನೆಲದ ಒಳಗಿಂದ ಒಬ್ಬ ದೈತ್ಯ ಹೊರಗೆ ಬರ್ತಾನೆ ಅವನ ರೂಪ ನೋಡಿ ಬ್ರಾನ್ವಿನ್ಗೆ ತುಂಬಾನೇ ಭಯ ಆಗಿರುತ್ತೆ ಆ ದೈತ್ಯ ಇಡೀ ಮನೆಯನ್ನ ಇವರಿಗಾಗಿ ಹುಡುಕ್ತಾ ಇದ್ದಾಗ ಗಾಬರಿ ಮಾಡ್ಕೊಂಡಿದ್ದ ಬ್ರಾನ್ವಿನ್ ಕಪಾಟಿನ ಒಳಗೆ ಅಚಾನಕ್ ಸದ್ದಾಗುವ ಹಾಗೆ ಮಾಡಿಬಿಡ್ತಾಳೆ ಇದು ದೈತ್ಯನಿಗೆ ಗೊತ್ತಾಗಿ ಕಪಾಟನ್ನ ಒಡೆದಾಕಿ ಬ್ರಾನ್ವಿನ್ ಮೇಲೆ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಪಡ್ತಾನೆ ಆಗ ಥಿಯೋ ಅವನಿಗೆ ಚುಚ್ಚಿ ಡಿಸ್ಟ್ರಾಕ್ಟ್ ಮಾಡ್ತಾನೆ ಬ್ರಾನ್ವಿನ್ ನ ಬಿಟ್ಟು ಅವನನ್ನ ಕೊಲ್ಲೋಕಂತ ಹೋದಾಗ ಬ್ರಾನ್ವಿನ್ ದೈತ್ಯನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಹೀಗೆ ಕೊನೆಯದಾಗಿ ದೈತ್ಯನ ತಲೆಯನ್ನೇ ಕತ್ತರಿಸಿ ಹಾಕ್ತಾಳೆ ಇದಾದ ನಂತರ ತಲೆಯನ್ನ ಬಚರ್ ಮುಂದೆ ಇಟ್ಟು ಈಗ್ಲಾದ್ರೂ ಹೇಳಿದ್ದನ್ನ ನಂಬಿ ಅಂತ ಎಚ್ಚರಿಕೆ ಕೊಡ್ತಾಳೆ ಇಷ್ಟಾದ ಮೇಲೆ ಬ್ರಾನ್ವಿನ್ ಹಾಗೂ ತೀಯೋ ಊರು ಬಿಡೋಕೆ ಅಂತ ಗಂಟು ಮೂಟೆ ಕಟ್ಟಿರ್ತಾರೆ ತಿಯೋನ ಕೈಯಲ್ಲಿ ಅದೇ ಸಾರನ್ನ ಮಾರ್ಕ್ ಇರುವ ವಸ್ತು ಇರತ್ತೆ ಅದು ಅವನ ರಕ್ತದಿಂದ ತನ್ನೊಳಗಿರುವ ಕರ್ಸ್ಡ್ ಪವರ್ ಅನ್ನ ಹೊರಗೆ ಹಾಕ್ತಾ ಇರತ್ತೆ ಈ ವಿಷಯವನ್ನ ತಿಯೋ ಬ್ರಾನ್ವಿನ್ ಹತ್ರ ಹೇಳದೆ ಮುಚ್ಚಿಡ್ತಾನೆ